ಹಾಗೇನೆ ನಮ್ ಸುಧಾ, ಇವರಿಬ್ರು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಅಂತಂದ್ರೆ, ಈತನಿಗೆ ಏನ್ ಬೇಕು ಅಂತ ಆತನ ಚೆನ್ನಾಗುತ್ತೋ, ಆತನಿಗೆ ಏನ್ ಬೇಕು ಅಂತ ಈತನ ಚೆನ್ನಾಗುತ್ತೋ. ಇವ್ರಗಳ ಜೊತೆ ನಮ್ ಜಡೇಶ್, ಹಾಗೇನೆ ಮಾಸ್ತಿಯವರು, ಆಮೇಲೆ ಪ್ರಕಾಶ್ ಹೆಗ್ಗಿಟ್ರು, ಇವ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂತವ್ರು ಬೇಕಾದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇವ್ರ ಐದು ಜನ ಸಾಕು. ಸೊ ಎಕ್ಸಾಂಪಲ್ ಕೊಡಕ್ಕೆ, ಯಾಕಂದ್ರೆ ಯಾರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು. ಸೊ ಇಷ್ಟು ಎಲಿಮೆಂಟ್ನ ಇಟ್ಕೊಂಡು ಒಂದು ಕಾಟಾರ ಅಂತ ಸಿನಿಮಾ, ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಯಾಕಂದ್ರೆ ರಾಮ್ ರಥೋಡ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ. ಯೂಶಲಿ ಒಂದು 50 ಸಿನಿಮಾಗೆ ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು 400 ಫೈಟ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ಬಿಟ್ಟು, 3 ಫೈಟ್ ಮಾಡಿದ್ದೀನಿ. ಒಂದು ಫೈಟ್ ಎರಡು ಕೈಯಿದೆ, ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ, ಇನ್ನೊಂದು ಫೈಟ್ ಅಲ್ಲಿ ಕೈಗಳೇ ಇದೆ. ಅವನು ಹೆಂಗ್ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಟಾಸ್ಕ್ ನಿಮಗೆ, ಬಟ್ ಯಾ ಬಟ್ 3 ಫೈಟ್ ಅಲ್ಲೂ 3 ತರ ಇದೆ. ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಹೊಸದೇನ್ ಮಾಡಿದಿರ ನೀವು ಅಂದ್ರೆ ಅದೇ ಫೈಟ್ ಅಲ್ಲ ನೀವು ಕೊಟ್ಟಿದ್ದೀನಿ. ನಾನೇ ಹೇಳ್ತಾ ಇದ್ದೀನಿ, 3 ಫೈಟ್ ಇಡೀ ಸಿನಿಮಾ ನಾವು ಮಾಡೋದು. ಒಂದು ಫೈಟ್ ಎರಡು ಕೈ ಇದೆ, ಒಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ, ಇನ್ನೊಂದು ಫೈಟ್ ಅಲ್ಲಿ ಎರಡು ಕೈ ಇಲ್ಲ. ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀವಿ, ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಅಂತ. ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತಂದ್ರೆ ವಾವ್ ಧೂಮ್ ಧಮಾಕ್. ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 20 ನಿಮಿಷ ಆಗಬೇಕು, ಫಸ್ಟ್ ಫೈಟ್ ಬರಬೇಕು ಅಂದ್ರೆ 40 ನಿಮಿಷ ಆಗಬೇಕು. ಅಲ್ಲ ತಪ್ಪೇನೆ ಇಮ್ಯಾಜಿನ್, ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅನ್ಕೊಳ್ತೀರ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ಅವ್ರು ಫೈಟ್ ಅಲ್ಲಿ ಬರ್ತಾನೆ ಅಂತ, ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದ ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ, ಇದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಇಲ್ಲ, ಅಂದ್ರೆ ವಾರದಲ್ಲಿ ಒಂದು 10 ಪ್ರೆಸ್ ಮೀಟ್ಗಳು ಹೋಗಿರ್ತಾರೆ, ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ. ಈಗ ಒಂದು ದರ್ಶನ್ ಸಿನಿಮಾದಾಗ ಸರ್ವೇ ಸಾಮಾನ್ಯ ಎಲ್ಲರೂ ಏನು ಅನ್ಕೊಳ್ತೀರ, ಇಲ್ಲ ಒಂದು ಫೈಟ್ ಒಂದು ಸಾಂಗ್ ಎಲ್ಲ ಬರ್ತಾರ ಪರ ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳಿದ್ನಲ್ಲ, ಫಸ್ಟ್ ಸಾಂಗ್ ನೋಡೋಕೆ 20 ನಿಮಿಷ ಆಗಬೇಕು, ಫಸ್ಟ್ ಫೈಟ್ ಬರೋದಕ್ಕೆ 40 ನಿಮಿಷ ಆಗಬೇಕು ಅಂತ, ಇದು ನಮ್ಮ ಕಾಟೇರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ 14ನೇ ತಾರೀಕು ನಾವು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ. ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಇಳಿಸಿ ಆಶೀರ್ವದಿಸಿ. ಹುಬ್ಳಿಲಿ ರೇವೇಗೌಡ್ಸ್, ರೇವೇಗೌಡ್ಸಲ್ಲಿ ಈ ಸಾಂಗ್ ನಾವು ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ. ಸೊ ಎಲ್ಲ ಬನ್ನಿ, ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದು ರೈತರ ಮೇಲೆ. ಇನ್ನೇನಾದ್ರು ದೊಡ್ಡದಾಗ ಅದು ಇದು ಅಂತ ಏನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲನೇ ಸಲನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಹೇಳಿ. ಸೊ ಅದೇ ತರ ನೀಡೋಣ ಅಂತ ಒಂದು ಸಿನಿಮಾ ಇದೆ. ಥ್ಯಾಂಕ್ ಯು, ಏನಾದಿದ್ರೆ ಕೇಳಿದ್ರೆ ಕೇಳಿ. ಹಾಗೇನೆ ಡಿಸೆಂಬರ್ 29ನೇ ತಾರೀಕು ತೆರೆಯ ಮೇಲೆ 10:30 ಮಾರ್ನಿಂಗ್ ಶೋಗೆ, ಮತ್ತೆ 29ನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ. ಸೊ ಆಚಾರ ಬರ್ತಾ ಇದೆ, ಎಲ್ಲರೂ ನೋಡೋಣ. ನೀವು ನೋಡಿ ಜೊತೆ ಕರ್ಕೊಂಡು ಅವ್ರು ನೋಡ್ತೀವಿ, ಯಾಕಂದ್ರೆ ನಮಗೂ ಏನು ತೋರಿಸಿಲ್ಲ, ಬರೀ ರಫಾಗಲಿ ಇಲ್ಲಿ ಡಬ್ಬಿ ಗಿಪ್ಪಿಂಗ್ ಮಾತ್ರ ನಾವು ನೋಡೋದು. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆಕ್ಚುಲಿ ನಮ್ಮ ತಾತ ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀರಿ, ಯಾಕಂದ್ರೆ ಈ ಥರ ಸಿನಿಮಾ ಒಪ್ಕೊಂಡು ಮಾಡ್ತೀನಿ ಬಾಯ್ಗನ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ, ಎಲ್ರಿಗೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು, ಆದರೆ ಆ ಪೇಷನ್ಸ್ ಇದ್ದಾರೆ. ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಅವನೇ ನೋಟದ ಇನ್ನೆಲ್ಲ ಇಲ್ಲ, ಒಂದೆರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತ. ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಪಾರ್ಟ್ ಮಾಡಿ ಇನ್ನೊಂದಲ್ಲಿ ಮಾಡ್ಕೋಬೋದಾಗಿತ್ತು. ಇಲ್ಲಪ್ಪ ಬೇರೆ ಏನೇ ಮಾಡೋಣ ಅಂತೇಳಿ ನಂಗೂ ಹೇಳಿದೆ, ನಿನಗೇನು ತಾತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ. ಇಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ತಿಂಗಳು ನಮಗೆ ಕೂರಿಸಿದ್ರು.